ತಪ್ಪಿದ ಹೃದಯ ಉಳ್ಳವರು ಅದರ ಆಮೇಲೆ ಗೊಡಗಟ್ಟವರು ಉಪದೇಶ ಮಾಡುತ್ತಾರೆ. ಯಾವಾಗ ಇವಾಗೆಲ್ಲ ಕತ್ತೆ ಹೇಳ್ತಾರೆ. ಇವಾಗ ಸೇತನೆ ಅಂದ್ರೆ ಯಾರು ಸುದ್ದಿ ಕೇಳಲ್ಲ. ಇವಾಗ ಸ್ವಲ್ಪ ಜನ ಮಾತ್ರ ಕೇಳ್ತಾರೆ ಅಲ್ಲೋಣ. ಅಂಗಡಿ ಇವ್ರಿಗೇನು ರಿವಾರ್ಡ್ ಬಿಡ್ದನ್ ಸಾವಿರ ರಿವಾರ್ಡ್ ರಚನೆ ಮಾಡ್ಬಿಟ್ಟಾರೆ. ಎಲ್ಲರ ಸುದ್ದಿ ಕೇಳ್ತಾರೆ. ನಾವೇ ಬೃಹತ್ ಸ್ಪೆಷಲ್ ಆಗಿ ಕೇಳಬೇಕು ಅಂತಂದ್ರೆ ನಮ್ಮ ಸ್ಪೆಷಲ್ ರಿವಾರ್ಡ್ ಅಲ್ಲ. ಇವಾಗ ಯೇಸು ನಮ್ಮದೇ ವಿಶೇಷವಾಗಿರುವಂತ ರಕ್ಷಣೆ ಅಲ್ಲ. ಅವರು ಕ್ರಿಸ್ತನ ಜೊತೆಗೆ ಪರಲೋಕದಲ್ಲಿ ಮಾಡ್ಬೋದು ಸಾವಿರ ವರ್ಷ ಅಡಿಕೆ ಮಾಡೋದು. ಇದೇ ನಮಗೆ ಸರಿ ಕೊಟ್ಟಂತ ಒಂದು ಆಶೀರ್ವಾದ. ಅರೆ ಲೋಕ ಜನಗಳಿಗೆ ಲೋಕ ಜನಗಳಿಗೆ ಆತರ ಇರೋದಿಲ್ಲ. ಅದೇ ಸಭೆ ಬಗ್ಗೆ ಓದಿದ್ರೆ ಪ್ರಕಟಣೆ ಇಪ್ಪತ್ತರಲ್ಲಿ ಯಾವುದು ಪ್ರಕಟಣೆ ಇಪ್ಪತ್ತನೇ ಆಗಮನ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ನೋಡ್ರ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನಾಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಇಂಥವರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು. ಕ್ರಿಸ್ತನೊಂದಿಗೆ ಮಾಡಿದೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ. ಇದೆ ಅಲ್ವಾ ಸಭೆ ಕ್ರಿಸ್ತನೊಂದಿಗೆ ಸಾವಿರ ಸಾಧಿಕೆ ಮಾಡುವಂತ ಮೊದಲೇ ಬರುವಂತ ಓದುವಂತ ಒಂದು ಸಭೆ ಎಲ್ಲಾರು ಪುನರ್ತನಕ್ಕೆ ಆದಾಮ ಸಾಯೋ ಪ್ರಕಾರ ಕ್ರಿಸ್ತನ ಜಾರಿಗೆ ಇದೆ. ಪುನರ್ತನ ಉಂಟು ಬಿಟ್ಟು ಮೊದಲ ಪುನರ್ತನ ಯಾರಿಗೆ ಅಂದ್ರೆ ಸಭೆಗೆ ಇವರು ಕ್ರಿಸ್ತನ ಜೊತೆಗೆ ಮಾಡ್ತಾರೆ ಸಾವಿರ ಸಾಧಿಕೆ ಮಾಡ್ತಾರೆ. ಯಾರ ಮೇಲೆ ಅಂದ್ರೆ ಎಲ್ಲ ಅನೀತಿವಂತರಾಗಿರ್ತ ಮನುಷ್ಯರ ಮೇಲೆ ಸತ್ಯ ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಆಳ್ವಿಕೆ ಮಾಡ್ತಾರೆ. ಸೋದರೆ ಬೈಬಲ್ ಎರಡು ರಕ್ಷಣೆ ಇದೆ. ಒಂದು ಪರಲೋಕದ ರಕ್ಷಣೆ ಉಂಟು, ಇನ್ನೊಂದು ಭೂಲೋಕ ರಕ್ಷಣೆ ಉಂಟು. ಅದರ ವಚನ ಇದರಲ್ಲಿ ಒಂದನೇ ತಿಮೋತಿ ನಾಲ್ಕು ಹತ್ತು ಒಂದನೇ ತಿಮೋತಿ ನಾಲ್ಕು ಗಂಟೆ ಹತ್ತು ವಚನ ಓದಿದ್ವಿ. ಇದಕ್ಕಾಗಿ ನಾವು ಕಷ್ಟ ಪಡುತ್ತೇವೆ ಹೋರಾಡುತ್ತೇವೆ ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ಎಲ್ಲಾ ಮನುಷ್ಯರು ರಕ್ಷಕ ಅಂತೆ ವಿಶೇಷವಾಗಿ ನಂಬುವವರಿಗೆ ರಕ್ಷಕ ಎಲ್ಲರೂ ರಕ್ಷಕ. ಇವಾಗ ಯಾರು ನಂಬ್ತಿರೋ ಅವ್ರಿಗೆ ವಿಶೇಷವಾದ ರಕ್ಷಕ ಯಾರಂದ್ರೆ ನಮ್ಮ ಯೇಸು ಕ್ರಿಸ್ತನ. ಎಲ್ಲರೂ ರಕ್ಷಕರೇ. ಇವಾಗ ನಮ್ಮ ಸ್ಪೆಷಲ್ ಆಗಿರುವಂತ ರಕ್ಷಣೆ ಪರಲೋಕದ ರಕ್ಷಣೆ ಅಲ್ಲ. ಅದೇ ಹೊಡಬೇಕಾದ್ರೆ ಎರಡು ತರ ರಕ್ಷಣೆ ಇದೆ. ಪರಲೋಕದ ರಕ್ಷಣೆ ಇದೆ, ಮೂಲಕ ರಕ್ಷಣೆ ಇದೆ. ಅದೆಲ್ಲ ಇವೆಲ್ಲ ಯಾವಾಗ ನೆನಪಿರ್ತದೆ ಓದಿ ವಚನ. ಮೊದಲನೇ ತಿಮೋತಿ ಎರಡನೇ ಮೂರಿಂದ ಆರು ಜೊತೆಗೆ ಓದೋಣ. ಫಸ್ಟ್ ಮೊದಲು ಸೆಕೆಂಡ್ ಚಾಪ್ಟರ್ ವರ್ಸ್ 3 ಟು 6. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ ಅಂತೆ. ದೇವರ ಚಿತ್ತ ಹೇಳ್ತಾರೆ ಸಾಧ್ಯ ಅಲ್ಲ. ಯೋಚನೆ ಮಾಡ್ರಿ, ದೇವರಲ್ಲಿ ಕೈ ನೀಡ್ಬಿಟ್ರೆ ಅದು ಹಿಂದೆ ತರೋಕೆ ಯಾಕೆ ಸಾಧ್ಯ ಇಲ್ಲ. ಅದರ ಅದೇ ರೀತಿ ಹೇಳ್ಬೇಕ್ರೆ ದೇವರು ಮಾತು ಹೇಳ್ಬಿಟ್ಟಂದ್ರೆ ಆ ನೆರವೇರಿಸಿದ ದೇವತನ ವಾಪಸ್ಸು ಹಿಂತಿರುಗದಿಂದ ವಚನ ಬೇಡ ಅಂತ ಆಗಿರ್ಬೇಕ್ರೆ ದೇವರ ಚಿತ್ತ ಎಲ್ಲಾ ಮನುಷ್ಯರ ರಕ್ಷಣೆ ಸತ್ಯ ಜ್ಞಾನ ಬರ್ಬೋದು. ದೇವರ ಚಿತ್ತ ಅಂತಂದ್ರೆ ಏನು ಸತ್ಯ ಸತ್ಯ ಅಂದ್ರೆ ಯಾವುದು ಓದಿಸು ಮುಂದಿಕೆ. ಏಕೆಂದರೆ ದೇವರು ಒಬ್ಬನೇ. ನೋಡ್ರ ಇದೇ ಸತ್ಯ, ದೇವರು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ನೋಡ್ರ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ಯಾರಂತೆ. ಆತನು ಮನುಷ್ಯನಾಗಿರುವ ಕ್ರಿಸ್ತಯೇಸು. ನೋಡ್ರ ಮನುಷ್ಯನಾಗಿರುವಂತ ಕ್ರಿಸ್ತಯೇಸು ಮತ್ತೆ ಕರ್ತನ ಸ್ವೀಕರಿಸುವಂತ ಈ ಒಂದು ಸತ್ಯ ಲೋಕದಲ್ಲಿ ಎಷ್ಟು ಜನ ಮನುಷ್ಯರು ಗೊತ್ತಿದೆ. ಯೋಚನೆ ಮಾಡಿದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಎಷ್ಟಂತೆ ಒಬ್ಬರೇ ಅಂತ. ಅದು ಯೇಸು ಕ್ರಿಸ್ತ ಎಷ್ಟು ಜನ ಗೊತ್ತು. ಇವತ್ತೆಲ್ಲ ಎಚ್ಚನೆ ಮಾಡ್ತಾರೆ, ಆ ದೇವರಿದ್ದಾರೆ ಎಚ್ಚನ ದೇವರೇ. ಅದರಲ್ಲಿ ಕೋಟ್ಯಾನು ಕೋಟಿ ದೇವರಿದ್ದಾರೆ, ಅದಕ್ಕೆ ಹೆಚ್ಚಿನ ಬ್ರೋಕರ್ಗಳವ್ರೆ. ಅದಕ್ಕೆ ಎಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಬ್ರೋಕರ್ಗಳವ್ರೆ. ಈ ಮನುಷ್ಯರುಗಳಿಗೆ ಈ ಜನ ಮೀಡಿಯೇಟರ್ ಅಂತ ಮಧ್ಯಸ್ಥರ ಅಂತ ಹೆಚ್ಚಿನ ಅಂತಾರೆ. ಲೋಕದಲ್ಲಿ ಅನೇಕ ಜನ ಅಂತಾರೆ. ಯಾಕೆ ನಮ್ಮ ಕ್ರೈಸ್ತವ್ರೆ ದೊಡ್ಡ ರೀತಿ ನಮ್ಮ ಕ್ರೈಸ್ತವ್ರೆ ಏನಂತಾರೆ, ದೇವರು ಒಬ್ಬರೇ ಮನುಷ್ಯರು ಮಧ್ಯಸ್ಥರು ಒಬ್ಬರೇ ನಂಬ್ತಾರೆ. ಸೆಂಟ್ ಆಂಟನಿ ಅವರು ಇದ್ದಾರೆ, ಸೆಂಟ್ ಜೇವಿಯರ್ ಇದ್ದಾರೆ, ಆಮೇಲೆ ಸೆಂಟ್ ಮೇರಿ ಇದ್ದಾರೆ, ಸೆಂಟ್ ತೆರೆಸ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅನೇಕ ಜನ ಮಧ್ಯಸ್ಥರು ಏನು ಬರೋತಾರೆ ಆಟಿ ಆಫೀಸ್ ವ್ಯವಸ್ಥೆ ಮಾಡ್ರಿ ಸರ್ ನಿಮ್ಗೆ ಆಟಿ ಆಗ್ಬೇಕು ನೀವು ಬರ್ಬ ನಾನು ಲೈಸೆನ್ಸ್ ಮಾಡ್ಕೊಂಡು ಹಿಂಗೆ ಅಂತ ಪರ್ಮಿಟ್ ನನ್ಗೆ ಮಾಡ್ಕೊಂಡು ಏನ್ ಬರೀ ಕೆಲಸ ಇಲ್ಲ. ವ್ಯವಸ್ಥೆ ಮಾಡ್ರಿ ದೇವರಿಗೆ ಮನುಷ್ಯರಿಗೆ ಮಧ್ಯಸ್ಥರು ಇದ್ದಾರೆ. ಒಬ್ಬರೇ ಇರೋದು ಓ ಆಕ್ಟಿವ್ ಡಿಪಾರ್ಟ್ಮೆಂಟ್ ಇಲ್ಲ ಮಲ್ಟಿಪಲ್ ಎಲ್ಲ ಇಲ್ಲ 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 ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರ ಹತ್ರ ಏಸು ಮುಖಾಂತರಿಗೆ ಹೋಗೋದು. ಡೈರೆಕ್ಟಾಗೆ ಈ ಸತ್ಯ ಇದೆಯಾ ಕ್ರೈಸ್ತವ್ರಿಗೆ ಗೊತ್ತು, ಮೆಜಾರಿಟಿ ಕ್ರೈಸ್ತವ್ರಿಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ನಿಲ್ಕೊಳ್ಳುತ್ತೆ ಇದು ಯಾವಾಗ ಗೊತ್ತಾಗೋದು. ಏಸು ಕ್ರಿಸ್ತನ ಒಂದು ಸಾವಿರ ವರ್ಷದಲ್ಲೇ ಈ ಸತ್ಯನ ತಿಳಿಸೋದಕ್ಕೋಸ್ಕರ ಏಸು ಕ್ರಿಸ್ತ ಎಲ್ಲ ಮೇಲೆ ಬರೋದು ಅಲ್ಲ. ಅದೇ ನೋಡ್ಬೇಕು ಯೋಚನೆ ವಚನ ಓದಿದ್ದೀನಿ ನೋಡೋಣ. ಓದಿ ಸರ್ ಎರಡನೇ ಅಧ್ಯಾಯ ಮೂರನೇ ನಾಲ್ಕು ವರ್ಷ ಓದಿದ್ದೀನಿ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ
ಅಂತ್ಯದ ಜ್ಞಾನಕ್ಕೆ ಸೇರಬೇಕು ಅಂತ ಯಾಚಿಸುತ್ತಾರೆ. ನೋಡ್ರಾ ದೇವರಿಂದ ಏನೋ ಇವತ್ತು ನಾನು ಹೇಳ್ತಾರೆ ವಚನ ಹೇಳ್ತಾರೆ ಎಲ್ಲಾ ವರ್ಷ ರಕ್ಷಣೆ ಕೂಡ ಸತ್ಯ ಜ್ಞಾನ ಬರೋದು ಯಾಚಿತ ದೇವರಿಂದ. ಇವತ್ತು ನಾವು ಯಾರಿಗೋ ಸತ್ಯ ಹೇಳ್ಬೇಕು ಹೇಳ್ತೀನಿ ಫಸ್ಟ್ ಯಾರೋ ಒಬ್ಬರಿಗೆ ನಾವು ಯೇಸು ಕ್ರಿಸ್ತನ ಬಗ್ಗೆ ಅವರು ನಂಬಿಲ್ಲ ಅವರಿಗೆ ಫಸ್ಟ್ ಅವ್ರಿಗೆ ಏನೇಳ್ತಾರೆ ನೀವು ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಡಿ ನಿಮ್ಗೆ ಏನಾಗ್ತದೆ ರಕ್ಷಣೆ ಬರ್ತಾರೆ ಸತ್ಯ ತಿಳ್ಕೊಳ್ಳಿ ನಿಮ್ಗೆ ಏನಾಗ್ತದೆ ರಕ್ಷಣೆ ಬರ್ತಂತ ಹೇಳ್ತಾರೆ ಕರೆಕ್ಟ. ಈ ವಚನ ಏನಂತ ದೇವರು ಸತ್ಯ ಅಂತ ತಿಳ್ಕೊಳ್ಳಿ ರಕ್ಷಣೆ ಒಂದಿ ಈ ದಂಚಿಂತ ಅಂತ ಹೇಳ್ತಾರೆ गोल बैबल ಫಸ್ಟ್ ರಕ್ಷಣೆ ಅನ್ನಬೇಕು ಯಾಕೆ ದೇವರು ಚೆನ್ನಾಗಿ ಗೊತ್ತು ಎಲ್ಲ ಅಮಾಯಕ ಜನಗಳು ಮರಣದವೆ ಅಲ್ಲ ಎಲ್ಲ ನಾಶ ಆಗುತ್ತೆ ಅವರಿಗೆ ಕೊಡೋ ಫಸ್ಟ್ ರಕ್ಷಣೆ ಕೊಡಬೇಕು ಆಮೇಲೆ ಸತ್ಯದ ಜನ ಕೊಡೋಕೆ ಸಾಧ್ಯ ಅಂತ ಅಂದ್ಬಿಟ್ಟು ದೇವರು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ ಎಲ್ಲ ಮನುಷ್ಯರ ರಕ್ಷಣೆ ಕೊಡಿಸಿ ಸತ್ಯದ ಜನ ಕೊಡಬೇಕು ಅಂತ ಯಾಚಿಸುತ್ತಾರೆ ದೇವರು ಸುತ್ತಾ ಅಂತ ದೇವರು ಬ್ಯೂಟಿಫುಲ್ ಆಗಿ ಕಾಣ್ತಾ ಅದಿಗೊಂಡು ಬೇಗಲು ಅಂತ ಯೇಸು ಕ್ರಿಸ್ತ ಲೋಕ ರಕ್ಷಕ ಅದರ ಅದಿಗೊಂಡು ಬೇಕಾದ್ರೆ ಯಾವ ರೀತಿ ಅಂದ್ರೆ ಕ್ರಿಸ್ತನ ಎರಡನೇ ಮಡಿಕೆ ಯೇಸು ಖಂಡಿತವಾಗಿ ಇಲ್ಲ ಯೇಸು ಕ್ರಿಸ್ತ ಹುಟ್ಟಿದ್ದಕ್ಕಿಂತ ಮುಂಚೆ ಯಾರು ಹೇಳಿದ್ದ ಎಲ್ಲ ಡಿಸೆಂಬರ್ 25 ಏನ್ ಮಾಡ್ತೀರಿ ಗುಡ್ ನ್ಯೂಸ್ ಅಂದ್ಬಿಟ್ಟು ಏನ್ ಮಾಡ್ತೀರಿ ಆಚರಣೆ ಮಾಡ್ತೀರಿ ಯಾಕೆ ಅವತ್ತೇ ಮಾಡೋದು ದೂತ್ರಗಳು ಹೇಳಿದ್ರು ಅಂತವ್ರ ಇದಕ್ಕಿಂತ ಮುಂಚೆ ಸುವಿಶೇಷ ಯಾರು ಗೊತ್ತಿಲ್ಲ ವಚನ ಓದಿದ್ದೀರಿ ಗಲಾತ್ಯರ 3:8 ಇಷ್ಟದಲ್ಲಿ ಗಲಾತ್ಯರ 3:8 ಇಷ್ಟದಲ್ಲಿ ಓದಿ ಶುಭವರ್ತಮಾನ ಇಲ್ಲ ಅದು ಮುಂಚೆ ಇದ್ದಂತೆ ಫಸ್ಟ್ ಯಾರು ಹೇಳಿದಂತೆ ಅದ ಅಬ್ರಹಾಮಿಗೆ ಶುಭವರ್ತಮಾನ ಏನು ನಾವು ಬೈಬಲ್ ಓದಬೇಕು ಕಟ್ಟಲೆ ಕುರಿತಂತೆ ಸರ್ವಸ್ವರೇ ಅದಕ್ಕೆ ಬೈಬಲ್ನ ಓದೋ ರೀತಿ ಇದೆ ಸುಮ್ಮನೆ ಹಾಗೆ ಬೈಬಲ್ ಎತ್ಕೊಂಡು ಓದ್ಬಿಟ್ರೆ ಏನಾಗಲ್ಲ ನಮಗೆ ಕಡಿತ ಹೋಗ ಅರ್ಥ ಆಗಲ್ಲ ಸಿಂಪಲ್ ಅದು ಎಕ್ಸಾಂಪಲ್ ಕೊಡ್ತೀವಿ ನೋಡ್ರಿ ಪ್ರಸಂಗಿ 11ನೇ ಅಧ್ಯಾಯ 11ನೇ ವಚನದಲ್ಲಿ ನಿನ್ನ ಆಹಾರವನ್ನು ಕೊಡು ನೀರಿನ ಮೇಲೆ ಚೆಲ್ಲು ಬಹುದಿನದ ಸಿಗ್ತದೆ ಅಲ್ವ ನಾವೆಲ್ಲ ಆಹಾರ ಏನ್ ಮಾಡ್ತೀರಿ ತಿಳಿ ಮುಂಚೆ ಏನ್ ಮಾಡ್ತೀರಿ ಪರ್ಚೇಸ್ ಮಾಡ್ತಿರ್ತೀರಿ ಆಹಾರಗಳು ನೋಡಕ್ ಎಲ್ಲಿದ್ದೀನಿ ಎಲ್ಲರೂ ಒಂದ್ ಡಬ್ಬದಲ್ಲಿ ಇರ್ತೀರಿ ಇಲ್ಲಾದ್ರೆ ಫ್ರಿಜ್ ಅಲ್ಲಿ ಇರ್ತೀರಿ ಬೈಬಲ್ ಏನ್ ಮಾಡ್ತೀರಿ ಎಲ್ಲ ಹಾಕ್ಬೇಕಂತ ನಡೀತೀನಿ ನಾಳೆ ಎಲ್ಲ ಹಂಗೆ ಮಾಡೋಣ ಎಲ್ಲ ಗಟ್ಟಿ ಮುಂದೆ ಕಟ್ಬಿಟ್ಟು ಹಸಿರ ತಮ್ಮ ಇಲ್ಲಾಂಗಣ ನೀರ್ ಬರ್ತಾರ ಬಹು ದಿನಗಳು ನಂಬಿಕೊಂಡಿರ್ತದೆ ಅದು ಹೋದ್ರೆ ವಾಪಸ್ ಸಿಗ್ತಾರ ಒಳ್ಳೆ ಟೆನ್ಷನ್ ಇಲ್ಲದ ಬೇಕಾದ್ರೆ ಏನ್ ಮಾಡ್ತಾರ ನೀರ್ ಗಟ್ಟಿಗೊಬ್ಬರ ಆಯ್ತು ಅಂದ್ರೆ ಹಂಗ ಮಾಡ್ಕೊಳ್ತಾರ ಹಂಗ ಬೈಬಲ್ ಹೆಂಗ್ ಓದೋದು ಬೈಬಲ್ ಕೊಟ್ಟಾರಲ್ಲ ಆರಾಮದಲ್ಲಿ ಎಲ್ಲ ಹೋದ್ರು ಸಿದ್ಧಲಿ ಕೊಡ್ತಾರೆ ಒಂದು ಇದ್ರಲ್ಲಿ ಸ್ಟೋರದಲ್ಲಿ ಕೊಡ್ತಾರ ಎಲ್ಲಿ ಕೊಡ್ತಾರೆ ನೀರ್ ಬರ್ಕೊಡ ಅಂತ ಹೇಳಲ್ಲ ನೀವು ಹೆಂಗ್ ಹೋಗ್ತಾರೆ ಲೆಕ್ಕ ಮಾಡ್ಕೊಡೋದು ಅದಕ್ಕೆ ಬೈಬಲ್ನ ಸ್ಟಡಿ ಮಾಡೋದಿತ್ತು ಬೈಬಲ್ನ ರೀಡ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದರ ಬೈಬಲ್ನ ಓದೋದಿಕ್ಕೂ ಅದನ್ನು ಓದಿ ಅರ್ಥ ಮಾಡ್ಕೊಳಕ್ಕೆ ತುಂಬಾ ವ್ಯತ್ಯಾಸ ಇದೆ ಅದೇ ಕತ್ತಲೆ ಕುರಿತು ಸಹೋದರರೇ ನಾನು ಫಸ್ಟ್ ಹೇಳಿದೆ ಈ ಮೀಟಿಂಗು ಬೇರೆ ಎಲ್ಲ ಮೀಟಿಂಗ್ ಅಂತಾರಲ್ಲ ಇದು ಬೈಬಲ್ ಬಗ್ಗೆ ಇರುವಂತಹ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಮೀಟಿಂಗ್ ದೇವರ ಯೋಜನೆಗಳಿಗೆ ತಿಳ್ಕೊಳ್ಳುವಂತಹ ಒಂದು ಮೀಟಿಂಗ್ ಅಂದ್ರೆ ಅದೇ ಕತ್ತಲೆ ಕುರಿತು ಸಹೋದರ ಇನ್ನೊಂದು ವರ್ಷ ಬಂದಿದ್ದು ಬೇಕಾದ್ರೆ ಮತ್ತೆ 19:24 ಬರಿ ಮ್ಯಾಥ್ಯೂ 19:24 ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಚಿಯ ಕಣ್ಣಿನಲ್ಲಿ ನುಂಗುವುದು ಸುಲಭ ಒಂಟೆ ಸೂಚಿ ಕಣ್ಣಲ್ಲಿ ನುಂಗೋದು ಸುಲಭ ಅಂದ್ರೆ ಸೂಚಿ ಕಣ್ಣಲ್ಲಿ ದಾರಣ ಬರೆಯಿರ್ತಕ್ಕಂತಪ್ಪ ಈ ಒಂಟೆ ಅಂತ ಹೋಗ್ತೀವಿ ಇವಾಗ ಅದರ ನಾವು ಟ್ರೈ ಮಾಡಿದೀರಾ ಸೂಜಿ ಕಣ್ಣಲ್ಲಿ ದಾರ ಹೋಗದೇ ಇರುತ್ತೆ ಬದುಕು ಕಷ್ಟ ಅಂದ್ರೆ ಈ ಸೂಜಿ ಕಣ್ಣಲ್ಲಿ ಒಂಟೆ ಅಂತ ಹೋಗ್ತಾವ ಅದರ ಏನು ಸುಳ್ಳಿ ಬರ್ದು ಅರ್ಥ ಮಾಡ್ಕೊಂಡ ಅವಂಗ ಅದರ ಅದಕ್ಕೆ ಬೈಬಲ್ನ ಓದೋದೇ ಮಾಡ್ತಾರೆ ಫಸ್ಟ್ ತಿಳ್ಕೊಬೇಕು
ಸುಮ್ಮನೆ ಬೈಬಲ್ ಹಾಗೆ ತಕ್ಕಪ್ಪ ಓದ್ತಾ ಹೋಗ್ತಾನಲ್ಲ ಆದಿಕಾಲದ ಪಠಣೆಯವರು ನಿಜವಾದ ನಮ್ಗೆ ಏನು ಅರ್ಥ ಆಗಲ್ಲ ಬೈಬಲ್ನ ಓದೋದಕ್ಕೆ ಒಂದು ಏನಿದೆ ಒಂದು ವಿಧಾನ ಇದೆ ಅದಕ್ಕೆ ಇದಾಗಿದೆ ಬರುವ ತಕ್ಕು ಬಿಡೋದು ನೀವು ಬನ್ನಿ ಇದ್ರ ಬಗ್ಗೆ ಅನೇಕ ವಿಚಾರಗಳೇ ಮಾಡಿ ನಿಮಗೆ ತಿಳಿಯಪಡುತ್ತೀರಿ ಅರ್ಥ ಏನು ಎಲ್ಲ ಅರ್ಥ ಇದೆ ಎಲ್ಲ ಬೈಬಲ್ನ ನೋಡ್ತೀರಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಇದುವರೆಗೂ ಹೇಳಿದಂತ ಎಲ್ಲ ಮಾತು ಏನಿದೆ ಬೈಬಲ್ ಅಲ್ಲಿ ಇದೇ ರೀತಿ ಮುಂದೆ ಬರುವಂತ ಎಲ್ಲ ವಾಕ್ಯಗಳು ನೋಡ್ಬೇಕಾದ್ರೆ ಎಲ್ಲ ನೋಡ್ತೀರಿ ಎಲ್ಲ ಬೈಬಲ್ ನೋಡ್ತೀನಿ ವಚನ ಓದಿದ್ದೀನಿ ಮತ್ತೆ 13:12 ಮ್ಯಾಥ್ಯೂ 13:12 ಓದಿದ್ದೀನಿ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು ಅವನಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಅಂದ್ರೆ ಇಲ್ಲದವನ ಕಡೆಯಿಂದ ಇದ್ದದ್ದು ಕೂಡ ಕೊಡಲ್ಪಡುತ್ತಲ್ಲ ತೆಗೆಯಲ್ಪಡುತ್ತೆ ಅದರ ಏನು ಅರ್ಥ ಇಲ್ಲ ಪ್ರಶ್ನೆ ಮಾಡ್ರೆ ಇವಾಗ ಇಲ್ಲದವನ ಕೊಡಬೇಕು ಹೇಳ್ತಾನೆ ಯಾರಿಗಿಲ್ಲ ಏನ್ ಮಾಡ್ಬೇಕು ಕೊಡಬೇಕು ಇರೋದು ಏನ್ ಕೊಡ್ಬೇಕು ಇರೋದು ತುಂಬಾ ಇದೆ ಅವ್ರಿಗೆ ಕೊಡ್ಕೋಬೇಕು ಯಾರಿಗಿಲ್ಲ ಅವ್ರಿಗೆ ಕೊಡ್ಬೇಕು ಇದು ಏನ್ ಅನ್ಯಾಯ ಮಾಡ್ತಾರೆ ನೋಡ್ರಿ ಅವರ ಇದ್ದವ್ರಿಗೆ ಕೊಡುತ್ತೆ ಅಧಿಕ ಕೊಡ್ತಾರೆ ಇಲ್ದಿರೋರ್ಗೆ ಮಾಡ್ತಾರೆ ಅದು ಕೂಡ ಕಮ್ಮಿ ಕೊಡ್ತಾರೆ ಇವತ್ತು ಒಂದ್ ಕಾರ್ ಇಲ್ಲ ಇನ್ನೊಂದು ಕಾರ್ ಮಾಡ್ತಾರೆ ಕೊಡ್ತಾರಂತೆ ಗ್ಯಾರಂಟಿ ಇವನು ಒಂದ್ ಕಾರ್ ಇಲ್ವಾ ಇರೋ ಸೈಡ್ ಕೊಡಕ್ಕೆ ಮಾಡ್ಬಿಡ್ತಾರೆ ನಾನು ತಗೊಂಡ್ಬಿಡ್ತಾರಂತೆ ಗ್ಯಾರಂಟಿನ ನೀವು ವಚನಗಳೇ ಕಟ್ಟಬೇಕಂತಾರೆ ಅಂದ್ರೆ ಏಸು ಕ್ರಿಸ್ತನೆಲ್ಲ ಮಾಡೋದು ಸರಿನ ಈ ತರ ಅನ್ಯಾಯ ಈ ತರ ಈ ಪಾಶ್ಚಾತ್ಯ ಮಾಡೋದು ನ್ಯಾಯ ಇಲ್ಲ ವ್ಯವಸ್ಥೆ ಮಾಡ್ರೆ ಅಲ್ಲ ಈ ವಚನ ಅರ್ಥ ಏನು ಎಲ್ಲ ಇದೆ ಅಂದ್ರೆ ನಾವು ಈ ತರ ಒಂದು ಮೀಟಿಂಗ್ಸ್ ಏನ್ ಮಾಡ್ತಿದ್ರೆ ನಿಮ್ಗೆ ಫುಲ್ ಒಂದು ವರ್ಷದವರೆಗೂ ಅನೇಕ ಒಂದು ಪಾಠಗಳೇ ಮಾಡ್ತೀವಿ ನಿಮ್ಗೆ ಕಲ್ಸ್ಕೊಡ್ತೀರಿ ಅಲ್ಲ ಇದು ನೋಡ್ಬೇಕ್ರೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ನಾವು ಹೇಳ್ಕೊಳಕ್ಕೆ ಸಿದ್ಧ ಇದ್ರೆ ಕನ್ನಡ ತಮಿಳು ಹಿಂದಿ ಇಂಗ್ಲಿಷ್ ತೆಲುಗು ಯಾವ ಭಾಷೆ ಸರಿ ನಿಮಗೆ ಕಳೆದಿದೆ ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ ನಮ್ಮ ಹತ್ರ ದೈವಿಕರಿಗೆ ತಿಳಿಸಿ ನಿಮ್ಮ ಬಗ್ಗೆ ಮಾಡ್ತೀವಿ ಅನೇಕ ಆರೋಗ್ಯದ ವಿಚಾರಗಳನ್ನ ಏನ್ ಮಾಡ್ತೀವಿ ಬೇಡದ ಮುಖಾಂತರ ನಿಮ್ಗೆ ನಾವು ತಿಳಿಯಪಡಿಸ್ತೀರಿ ಅದಕ್ಕೆ ಕತ್ತಲೆ ಪ್ರತಿಯೋಸಂದ್ರೆ ನಾವು ಹೇಳುವಂತ ಮುಖ್ಯವಾಗಿರೋದು ಒಂದೇನಂದ್ರೆ ಬೈಬಲ್ನ ಯಾವತ್ತೇ ಓದುತ್ತಿರುವುದು ಬೈಬಲ್ ಇತರ ಅನೇಕ ವ್ಯವಸ್ಥೆಗಳಿದೆ ಇದನ್ನ ಹೆಂಗೆ ಓದ್ತಾವೋ ಇಟ್ಕೊಳ್ಳೋದು ಹೆಂಗೆ ಡಿಕೋಡ್ ಮಾಡೋದು ಬೈಬಲ್ಲಿ ಎಷ್ಟೋ ವರ್ಷಗಳ ಓದ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ಇದೇಗೆ ಅರ್ಥ ಮಾಡ್ಕೊಳೋದು ಬೈಬಲ್ ಅನೇಕ ದರ್ಶನಗಳಿದೆ ಅನೇಕ ಕನಸುಗಳಿದೆ ಅದರ ಇದನ್ನ ಹೆಂಗೆ ಓದ್ ನಾವು ಅರ್ಥ ಮಾಡ್ಕೊಳೋದು ಅದರ ಇದ್ರ ಬಗ್ಗೆ ವಿಷನ್ಸ್ ಪ್ರಾಫಸೀಸ್ ಬೈಬಲ್ ಅಂತ ಅನೇಕ ಪ್ರಾಫಸಿಗಳೇ ಮಾಡ್ತೀವಿ ನಾವು ನನಗೆ ಓದ್ತಿರ್ತೀವಿ ಅಂದ್ರೆ ಲೋಕದಲ್ಲಿ ಏನಕ್ಕೆ ಏನು ಕೆಟ್ಟಿದ್ದ ಬಿಟ್ಟಾರೆ ನಮಗೆ ಓದ್ರೆ ಅವಾಗ್ತಾನೆ ಆ ಸಾವಿರ ವರ್ಷದಲ್ಲಿ ಸೇತನೆ ಮಾಡ್ತಾರೆ ಕಟ್ಟಾಕ ಇವಾಗ ಏನಕ್ಕೆ ಬಿಟ್ಟಾವೆ ಇವಾಗ ಏನಕ್ಕೆ ಬಿಟ್ಟಾರೆ ದೇವ್ರು ಇವಾಗ ಕಟ್ಟಕ್ ಹೋದಲ್ಲ ದೇವ್ರ ಏನಕ್ಕೆ ಇವಾಗ ಬಿಟ್ಟಿದ್ದೀನಿ ಎಲ್ಲ ಏನ್ ಕಾರಣ ಎಲ್ಲ ಪ್ರಶ್ನೆಗಳು ಸತ್ಯವಿಲ್ಲದ ಮುಖಾಂತರ ಉತ್ತರ ನಿಮಗೆ ಕೊಡಲಾಗ್ತದೆ ಕಟ್ಟಲೆ ಪ್ರೀತಿ ಅಂತ ಸೋದರಿಸಿದ್ರೆ ಅದು ಮಾತ್ರ ಅಲ್ಲ ಅದರ ಇಸ್ರೇಲಿಗೆ ದೇವ್ರು ಕೊಟ್ಟಂತ ಒಂದು ಧರ್ಮಶಾಸ್ತ್ರದ ನ್ಯಾಯ ಪ್ರಮಾಣದ ಒಂದು ಏರ್ಪಾಡು ಅದರ ಒಂದು ದೇವ್ರಷ್ಟು ಕೂಡ ಇದರಲ್ಲಿರಂಗ ಇದಂತ ಅನೇಕ ಆಳದಿಂದ ವಿಚಾರಗಳು ಈಗ ನೋಡ್ಬೇಕು ಏನ್ ಮಾಡ್ತಾರೆ ದೇವರು ಹೋಗಿ ಬಲಿ ಕೊಡ್ತಾ ಇದ್ರು ಈ ರಕ್ತಗಳನ್ನ ಹಾಕಿದ್ರು ಈ ತರ ಪರ್ಟಿಕ್ಯುಲರ್ ರೀತಿಯಲ್ಲಿ ಹಾಕಿ ಇದ್ರು ಆಮೇಲೆ ರೂಪಗಳು ಹಾಕೊಂತ ಇದ್ರು ಆಮೇಲೆ ಆಲಯಗಳು ಹೋಗ್ಬಿಟ್ಟು ಈ ರಕ್ತ ಪ್ರೋಕ್ಷ ಮಾಡೋದ್ರು ಇವೆಲ್ಲ ಓದ್ಬೇಕಾಗಿದೆ ಅಂತಂದ್ರೆ ಏನಪ್ಪ ದೇವ್ರು ಇಂತ ಕೆಲಸ ಮಾಡ್ತಾ ಇದ್ರ ಅಂತ ಒಂಥರ ಒಂದು ಏಸಿಗೆ ತರ ಅನಿಸ್ತದೆ ಆದ್ರೆ ಇದೆಲ್ಲ ಆಳವಾಗಿರುವ ವಿಚಾರಗಳಿದೆ ಇದ್ರ ಬಗ್ಗೆ ನಾವು ಹೇಳೋಣ ಅದಕ್ಕೆ ನೋಡ್ಬೇಕ್ರೆ ನಾವು ಎಷ್ಟೋ ಯುಗಗಳ ಬಗ್ಗೆ ಓದಿದ್ದೀರಿ ಅದರ ಬೇರೆ ಬೇರೆ ಧರ್ಮದಲ್ಲ ಕೇಳ್ತೀವಿ ಅದರ ಎಂತ ದ್ವಾಪರ ಯುಗ ಕ್ಷೇತ್ರಯುಗ ಕಲಿಯುಗ ಇಂತ ಎಷ್ಟೋ ಯುಗಗಳನ್ನ ಬಗ್ಗೆ ಓದಿದ್ದೀರಿ ಈ ತರ ಯುಗಗಳ ಬಗ್ಗೆ ಕೂಡ ಬೈಬಲ್ ಇದೆ ಕರ್ತನಿಗೆ ನಾವು ನೋಡೋಣ ಯಾವ ಯಾವ ಯುಗಗಳು ಇತ್ತು ಯಾವ ಯುಗಗಳು ಬರೋ ಹೋಗ್ತದೆ ಅದರ ಇವಾಗಿರುವಂತ ಯುಗಗಳು ಯಾವುದು ಏನಾಗ್ತಾರೆ ಮುಂದೆ ಬರುವಂತ ಕಾಲಗಳಲ್ಲಿ ಎಲ್ಲ ಬೈಬಲ್ ಮುಖಾಂತರ ನೋಡೋಣ ಅದು ಮಾತ್ರ ಅಲ್ಲ ಅದರ ಇವಾಗ ಏನಾಗ್ತದೆ ಸೈನ್ಸ್ ಮುಖ್ಯ ಸೈಂಟಿಸ್ಟ್ ಏನ್ ಹೇಳ್ತದೆ ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟೋ ಕೋಟಿ ವರ್ಷಗಳಾಯಿತು ಅಂತಂದ್ಬಿಟ್ಟು ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು ನಾವು ನೋಡೋಣ ಆದಾಮಿನ ಹಿಡಿದು ಕ್ರಿಸ್ತನ ಮೊದಲನೇ ಬರೀವ್ರಿಗೆ ಎಷ್ಟು ವರ್ಷ ಆಗಿದೆ ಬೈಬಲ್ ಅಂತ ನಿಮ್ಗೆ ಏನ್ ಮಾಡಿದ್ರಿ ಎಲ್ಲ ಕ್ಲಿಯರಾಗಿ ನೋಡ್ತೀರಿ ಅದು ಮಾತ್ರ ಅಲ್ಲ ಇಸ್ರೇಲ್ನಲ್ಲಿರುವಂತ ಒಂದು ನದಿ ಇರೋಂತ ಒಂದೇ ಒಂದು ನದಿ ಅದರ ಈ ನದಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದುವರೆಗೂ ಒಂದು ದಿನ ಕೂಡ ಇದು ಡ್ರೈ ಆಗಿದೆ ಇಲ್ಲ ಈ ನದಿ ಕಂಟಿನ್ಯೂಸ್ ಆಗಿದೆ ಇವರು ಜೋಡನ್ ಫ್ಲೋ ಆಗ್ತಾ ಇದೆ ಆದ್ರೆ ಏನ್ ಸ್ಪೆಷಾಲಿಟಿ ಅಂದ್ರೆ ಇದುವರೆಗೂ ಓವರ್ ಫ್ಲೋ ಆಗಿಲ್ಲ ಡೆಡ್ ಸೀಯಿಂದ ಎಂಡ್ ಆಗ್ತದೆ ಇದು ಡೆಡ್ ಸೀಯಿಂದ ನೀರು ಹೋಗೋದಕ್ಕೆ ಮುಂದೆ ಎಲ್ಲೋ ಸ್ಥಳ ಇಲ್ಲ ಈ ನದಿ ಸ್ಪೆಷಾಲಿಟಿ ಏನು ಎಲ್ಲ ಸತ್ಯವಾದ ನಮ್ಗೆ ಉತ್ತರ ಕೊಡೋಕ್ಕಾಗ್ತದೆ ಅದೇ ರೀತಿ ನೋಡಿದೀರಾ ಈಜಿಪ್ಟ್ ಅಲ್ಲಿ ಇರೋಂತ ಪಿರಮಿಡ್ ಅಲ್ಲ ಇದಕ್ಕೂ ಬೈಬಲ್ಗೆ ಸಂಬಂಧ ಇದೆಯಾ ಖಂಡಿತವಾಗ ಸಂಬಂಧ ಇದು ಇದ್ರ ಬಗ್ಗೆ ಬೈಬಲ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ಇದ್ರಲ್ಲಿ ದೇವರು ಬೈಬಲ್ ಬಗ್ಗೆ ಏನ್ ಸಂಬಂಧ ಇರ್ತಾರೆ ಇದನ್ನೇ ಮಾಡ್ತಾರೆ ನಾವು ಮುಂದೆ ಬರೋ ಪಾಠಗಳು ಓದೋಣ ಅದೇ ಕೇಳಬೇಕ್ರೆ ದೇವರು ಸೊಲೊಮೋನ್ಗೆ ಇರುವಂತ ಕಟ್ಟಿದಂತ ಆಲಯ ಆಲಯದಲ್ಲಿ ಇರುವಂತ ಅನೇಕ ವಿಚಾರಗಳು ನನ್ಗೆ ಹೇಳಿದ್ದಾವೆ ಎಜಿಕಲ್ ಟೆಂಪಲ್ ಅವರ ಎಜಿಕಲ್ ಬಂದಂತ ಒಂದು ಒಂದು ಇದು ಆಮೇಲೆ ಇಸ್ರೇಲ್ ಬಗ್ಗೆ ಇರುವಂತ ಚರಿತ್ರೆ ಅಂದ್ರ ಇವತ್ತು ನೋಡ್ತಾ ನೋಡ್ತೀವಿ ಎಲ್ಲಾ ಕಡೆ ಏನಾಗಿದೆ ಬರೀ ಗಲಿ ಬಿಲಿಗಳು ಎಲ್ಲಾ ಕಡೆ ಯುದ್ಧಗಳು ಅಂದ್ರ ಇವೆಲ್ಲ ನೆಕ್ಸ್ಟ್ ಏನಾಗ್ಬೋದು ಅಂತ ನಮ್ಗೆ ಭಯ ಆಗುತ್ತೆ ಯಾವಾಗ ತರ್ಡ್ ವರ್ಲ್ಡ್ ವಾರ್ ಆಗ್ತದೆ ಅಂತ ನಮ್ಗೆ ಭಯ ಈ ತರ್ಡ್ ವರ್ಲ್ಡ್ ವಾರ್ ಬಗ್ಗೆ ಕೂಡ ಬೈಬಲ್ ಹೇಳಿದರೆ
ಎಲ್ಲ ನಾವೇನ್ ಮಾಡೋಣ, ಅನೇಕ ಪಾಠಗಳಿದೆ ಅದನ್ನ ಓದೋಣ. ಕರ್ತವ್ಯ ಪ್ರೀತಿಯ ಸಹೋದರರ ಈ ರೀತಿ ಹೇಳ್ಬೇಕಾದ್ರೆ ಇದು ವಾರಕ್ಕೆ ಒಂದ್ಸತಿ ಇಡೀ ಒಂದು ವರ್ಷದೊಳಗೆ ಇರ್ತದೆ ಒಂದು ಒಂದು ಪಾಠ ಇರ್ತದೆ. ಸಾಮಾನ್ಯವಾಗಿ ಇದನ್ನ ನಮ್ಮ ಬಾಂಧವರ್ಗದ್ದು ಸಂಜೆ ಹೊತ್ತು ಮಾಡಲಾಗ್ತಿದ್ರಿ. ಅದರ ಅದಿಗೆ ನೀವು ದಯವಿಟ್ಟು ನೀವು ಮಾಡಬೇಕಾದಂತ ಒಂದು ಕೆಲಸ ಏನು ಅಂತಂದ್ರೆ, ಮುಖ್ಯವಾಗಿ ಇದೊಂದು ಪ್ರಕಟಣೆ ಬಗ್ಗೆ ಕೂಡ ನಾವು ಹೇಳ್ತೀರಿ, ಆಮೇಲೆ ಎಜುಕೇಷನ್ ಪುಸ್ತಕದ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ ತಿಳ್ಕೊಡ್ತೀರಿ. ಆಮೇಲೆ ಇದ್ರ ಬಗ್ಗೆ ನಾವು ಏನೇ ಪಾಠ ಹೇಳ್ಕೊಂಡ್ರು ಅದ್ರ ಬಗ್ಗೆ ಫುಲ್ ಸಿಡಿಗಳು ನಿಮಗೆ ನಾವು ಕೊಡ್ತೀವಿ. ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಕೂಡ ನಿಮ್ಗೆ ಏನ್ ಮಾಡ್ತೀನಿ ಫುಲ್ ಕಳ್ಸ್ಕೊಡ್ತೀರಿ. ಅದರ ಒಂದು ವರ್ಷದವರೆಗೂ ಇದು ಒಂದು ಇರ್ತಾರೆ. ಅಲ್ಲಿಂದ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಇದನ್ನ ಇದು ರಿಪ್ಲೈ ಕಾರ್ಡ್ ಇದೆ, ಈ ರಿಪ್ಲೈ ಕಾರ್ಡ್ನ ದಯವಿಟ್ಟು ನೀವು ನೀವು ಫಿಲಪ್ ಮಾಡ್ಬಿಟ್ಟು ಇದನ್ನ ನೀವು ವಾಲಂಟಿಯರ್ಸ್ ಇದ್ರೆ ನೀವು ಒಂದು ರಿಪ್ಲೈ ಕಾರ್ಡ್ನ ಫಿಲಪ್ ಮಾಡ್ಬಿಟ್ಟು ಅಲ್ಲಿ ಸೋದರ ಹತ್ರ ವಾಲಂಟಿಯರ್ಸ್ ಇದ್ದಾರೆ ಅವ್ರ ನೀವು ಕೊಡಿ ಈ ರಿಪ್ಲೈ.